ನಮಸ್ಕಾರ, ನಾನು ಬನವಾಸಿ ಬಳಗದ ಆನಂದ್ ಮಾತಾಡ್ತಾ ಇರೋದು. ಇವತ್ತಿನ ದಿವಸ ನಾವಿಲ್ಲಿ ಒಂದು ಚಿತ್ರ ಪ್ರದರ್ಶನ ಆಯೋಜನೆ ಮಾಡಿದ್ದೀವಿ. ಇದು ಮುಖ್ಯವಾಗಿ ಭಾರತಕ್ಕೆ ಬೇಕು ಸಮಾನತೆಯ ಭಾಷಾ ನೀತಿ ಅನ್ನೋ ವಿಷಯದ ಸುತ್ತ ಇದೆ. ಭಾರತಕ್ಕೆ ಬೇಕು ಸಮಾನತೆಯ ಭಾಷಾ ನೀತಿ ಅಂದರೆ, ಇಷ್ಟು ಸ್ವತಂತ್ರ ಒಂದು 65 ವರ್ಷ 70 ವರ್ಷ ಆಗ್ತಾ ಬಂದ್ರೂ ಸಮಾನತೆಯ ಭಾಷಾ ನೀತಿ ಇಲ್ಲ ಅನ್ನೋದು ಇದನ್ನು ಎತ್ತಿ ತೋರಿಸ್ತಾ ಇದೆ. ಸಮಾನತೆಯ ಭಾಷಾ ನೀತಿ ಇಲ್ಲದೇ ಇರೋ ಕಾರಣಕ್ಕೆ ಸಮಾನತೆಯ ಭಾಷಾ ನೀತಿ ಬೇಕು ಅನ್ನೋವಂಥ ಧ್ವನಿ. ಈ ಧ್ವನಿ ಏನು ಕೇಳ್ತಾ ಇದ್ದೀವಿ ನಾವು ಅಂತಂದರೆ, ಇವತ್ತಿನ ದಿನ ಭಾರತದ ವ್ಯವಸ್ಥೆನಲ್ಲಿ ಆಡಳಿತ ಭಾಷೆಗಳಾಗಿ ಹಿಂದಿ ಮತ್ತು ಇಂಗ್ಲೀಷ್ ಇವೆರಡನ್ನು ಮಾತ್ರ ಘೋಷಣೆ ಮಾಡಿದೆ ಭಾರತ ಸರ್ಕಾರ. ಇದಕ್ಕೆ ಸಂವಿಧಾನದಲ್ಲೇ 343ನೇ ವಿಧಿಯಿಂದ 351ನೇ ವಿಧಿ ತನಕ ವಿವರವಾಗಿ ಬರೆಯಲಾಗಿದೆ. ಹೇಗೆ ಹಿಂದಿನ ತಾವು ಜನಗಳಿಗೆ ಹೇಗೆ ಹಿಂದಿ ಜನಗಳನ್ನು ತಲುಪಬೇಕು, ಹೇಗೆ ಪ್ರತಿಯೊಂದು ಬದುಕಿನಲ್ಲೂ ಪ್ರತಿಯೊಂದು ಅಂಗದಲ್ಲೂ ಹಿಂದಿ ಇರಬೇಕು ಅನ್ನೋದ್ರ ಬಗ್ಗೆ ಭಾರತ ಸರ್ಕಾರ ಯೋಜನೆ ಮಾಡ್ತಾ, ಅದಕ್ಕೋಸ್ಕರ ಇಲಾಖೆಗಳನ್ನ ಮಾಡ್ತಾ, ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣನ ಖರ್ಚು ಮಾಡ್ತಾ ಯೋಜನೆಗಳನ್ನ ಮಾಡಿಕೊಂಡು ಹಿಂದಿಯೇತರ ಮೇಲೆ ಹಿಂದಿನ ಅದು ತಾನು ಹೇರಿಕೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ವಾಸ್ತವದಲ್ಲಿ ಒಂದು ಸಮಾನತೆಯ ದೇಶ ಅಂದರೆ ಅಲ್ಲಿರೋ ಪ್ರಜೆಗಳೆಲ್ಲ ಸಮಾನರು, ಭಾರತೀಯರೆಲ್ಲ ಸಮಾನರಾಗಿದ್ದರೆ ಅವರ ಎಲ್ಲ ಭಾಷೆಗಳಿಗೂ ಕೂಡ ಸಮಾನ ಸ್ಥಾನಮಾನ ಇರಬೇಕು. ಆ ದೃಷ್ಟಿಯಿಂದ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, 8ನೇ ಪರಿಚ್ಛೇದದಲ್ಲಿರುವಂಥ 22 ಭಾಷೆಗಳಿಗೂ ಕೂಡ ಭಾರತ ಸರ್ಕಾರ ಕೇಂದ್ರ ಸರ್ಕಾರದ ಆಡಳಿತ ಭಾಷೆಗಳ ಸ್ಥಾನಮಾನನ ಕೊಡಬೇಕು. ಇದು ಯಾಕೆ ಕೊಡಬೇಕು? ಹೀಗೆ ಕೊಡದೇ ಇರೋದ್ರಿಂದ, ಹಿಂದಿಗೆ ಮಾತ್ರ ಈಗ ಒಂದು ಸ್ಥಾನ ಕೊಟ್ಟಿರೋದ್ರಿಂದ ನಮ್ಮ ಬದುಕಿನ ಮೇಲೆ ಇದು ಬಾಡ್ತಾ ಇರೋ ಪರಿಣಾಮ ಏನು ಅನ್ನೋದನ್ನೇ ನಾವು ಇವತ್ತಿನ ಈ ಚಿತ್ರ ಪ್ರದರ್ಶನದಲ್ಲಿ ತೋರಿಸ್ತಾ ಇದ್ದೀವಿ. ಬನ್ನಿ, ಅದ್ರ ಬಗ್ಗೆ ನಾನು ನಿಮಗೆ ವಿವರಿಸ್ತೀನಿ. ನಮಸ್ತೆ. ಮೊದಲನೇದಾಗಿ, ಇಡೀ ಭಾರತದಲ್ಲಿ ಹಿಂದಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂದರೆ ಆ ಸ್ಥಾನಮಾನ ಯಾವುದು? ಸಾಮಾನ್ಯ ಜನರು ನಾವು ಯಾರನ್ನೇ ಕೇಳಿದ್ರು ಹಿಂದಿ ಭಾರತದ ರಾಷ್ಟ್ರಭಾಷೆ ಅಂತ ಹೇಳ್ತಾರೆ. ವಾಸ್ತವ ಏನು ಇದಕ್ಕೆ ನೋಡಿ, ಈ ಗುಜರಾತ್ ಹೈಕೋರ್ಟು ತನ್ನ ತೀರ್ಪಲ್ಲಿ ಕೊಟ್ಟಿದೆ ಹಿಂದಿ ಭಾರತದ ರಾಷ್ಟ್ರಭಾಷೆ ಅಲ್ಲ ಅಂತ. ಭಾರತಕ್ಕೆ ವಾಸ್ತವದಲ್ಲಿ ಯಾವುದೇ ರಾಷ್ಟ್ರಭಾಷೆ ಕೂಡ ಇಲ್ಲ. ಇಲ್ಲಿ ಲೋಕಸಭೆಯಲ್ಲಿ 2010 ಇಸ್ವಿನಲ್ಲಿ ಅಲ್ಲಿನ ಸಂಸದರು ಪ್ರಶ್ನೆ ಕೇಳಿದ್ದಾರೆ, ಹಿಂದಿಗೆ ರಾಷ್ಟ್ರಭಾಷೆ ಸ್ಥಾನಮಾನ ಕೊಡೋದಕ್ಕೆ ಏನು ಬೇಕೋ ಆ ಕೆಲಸ ಮಾಡಿ ಅಂತ. ಆಗ ಉತ್ತರ ಹೇಳುತ್ತೆ ಮಿನಿಸ್ಟ್ರಿ ಆಫ್ ಹೋಮ್, ಅಂದರೆ ಗೃಹ ಖಾತೆಯವರು ಉತ್ತರ ಹೇಳ್ತಾರೆ, ದರ್ ಇಸ್ ನೋ ಪ್ರಾವಿಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟು ಅಕಾರ್ಡ್ ಹಿಂದಿ ದ ಸ್ಟೇಟಸ್ ಆಫ್ ನ್ಯಾಷನಲ್ ಲ್ಯಾಂಗ್ವೇಜ್. ಅಂದರೆ ಭಾರತದ ಸಂವಿಧಾನದ ಪ್ರಕಾರ ಹಿಂದಿಗೆ ರಾಷ್ಟ್ರಭಾಷೆ ಸ್ಥಾನಮಾನ ಕೊಡೋಕ್ಕೆ ಅವಕಾಶ ಇಲ್ಲ. ವಾಸ್ತವ ಏನಂತ ಹೇಳಿದ್ರೆ ಭಾರತಕ್ಕೆ ಯಾವುದೇ ರಾಷ್ಟ್ರಭಾಷೆ ಇಲ್ಲ. ಮುಂದಿನ ಸ್ಲೈಡ್ ಹತ್ರ ಹೋಗೋಣ. ನಾವೀಗ ಹಿಂದಿ ಭಾರತದ ರಾಷ್ಟ್ರಭಾಷೆ ಅಲ್ಲ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಹಾಗಾದರೆ ಹಿಂದಿ ಬೇಕು ಅನ್ನೋರ ವಾದ ಏನು? ಇವ್ರ ವಾದ ಏನು ಹೇಳ್ತಾರೆ, ಭಾರತದಲ್ಲಿ ಒಂದು ಲಿಂಕ್ ಲ್ಯಾಂಗ್ವೇಜ್ ಅಂದರೆ ಒಂದು ಸಂಪರ್ಕ ಭಾಷೆ, ಭಾರತೀಯರು ನಾನಾ ಭಾಷೆಗಳನ್ನ ಆಡ್ತಾರೆ, ಇವ್ರನ್ನೆಲ್ಲ ಜೋಡ್ಸೋಕ್ಕೆ ಒಂದು ಭಾಷೆ ಬೇಕು, ಅದು ಹಿಂದಿ ಆಗಿರಲಿ. ಯಾಕೆಂದರೆ ನಾವು ವಲಸೆಗಳು ಹೋಗ್ತಾ ಇರ್ತೀವಿ, ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತೀವಿ ಅಂತ. ಇಲ್ಲೊಂದು ನಿಮಗೆ ಮಾಹಿತಿ ಕಾಣಿಸ್ತಾ ಇದೆ, ಇದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗೋರ ಸಂಪರ್ಕ ಭಾಷೆ ಹಿಂದಿ ಬೇಕು ಅನ್ನೋದು ಯಾಕೆ ಸುಳ್ಳು ಅಂದರೆ, ಈಗ ವಲಸೆ ಹೋಗೋರ ಸಂಖ್ಯೆನೇ 4.32% ಮಾತ್ರ. ಅಂದರೆ ಇಡೀ ಭಾರತದ ಜನಸಂಖ್ಯೆಯಲ್ಲಿ 4% ಜನ ತಮ್ಮ ಹುಟ್ಟಿನ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾರೆ. 4% ಜನರಿಗೋಸ್ಕರ ಇಡೀ ದೇಶದ ವ್ಯವಸ್ಥೆ ರೂಪಿಸ್ತೀವಿ ಅನ್ನೋದು ಸರಿಯಲ್ಲ ಅಂತ. ಮತ್ತು ಎರಡನೇದು, ಹಿಂದಿನ ದೇಶಪ್ರೇಮದ ಸಂಕೇತ ಅಂತ ಹೇಳೋ ಮಾತಾಡ್ತೀವಿ. ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ನಾವು ಕಂಡ ಹಾಗೆ ರಾಣಿ ಅಬ್ಬಕ್ಕ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಸಂಗೊಳ್ಳಿ ರಾಯಣ್ಣ ಆಗಲಿ, ಇವರು ಯಾರು ಇವರ ದೇಶಪ್ರೇಮನ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ರತಿಮ ದೇಶಪ್ರೇಮಿಗಳು. ಇವ್ರ ದೇಶಪ್ರೇಮಕ್ಕೆ ಹಿಂದಿ ಬೇಕಾಗಿರಲಿಲ್ಲ, ಹಾಗಾಗಿ ನಮ್ಮ ದೇಶಪ್ರೇಮ ತೋರ್ಸೋಕ್ಕೆ ನಮ್ಗೆ ಹಿಂದಿ ಬೇಕಾಗಿಲ್ಲ ಅನ್ನೋದೇ ವಾಸ್ತವ. ಮೂರನೇದು, ಹಿಂದಿ ಜಾಸ್ತಿ ಜನ ಮಾತಾಡ್ತಾರೆ ಹಾಗಾಗಿ ಹಿಂದಿ ಬೇಕು ಅನ್ನೋದು, ಇದು ಕೂಡ ಪೊಳ್ಳು. ಭಾರತದ ಜನಗಣತಿ ಪ್ರಕಾರ 41% ಹಿಂದಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಈ 41% ಅವ್ರು ಹೇಳ್ತಿರೋದ್ರಲ್ಲಿ 49 ಭಾಷೆಗಳನ್ನು ಆಡೋ ಜನರು ಇದ್ದಾರೆ. ಅಂದರೆ ಹಿಂದಿ ಅಂತ ಅವ್ರು ಯಾವುದನ್ನ ಕರಿತಾ ಇದ್ದಾರೆ, ಇದರಲ್ಲಿ ಹಿಂದಿ ಅಲ್ಲದೆ ಬೇರೆ ಬೇರೆ ಭೋಜ್ಪುರಿ ಅಥವಾ ಸಂತಾಲಿ ಅವಧಿ ಹೀಗೆ ಪುಟ್ಟ ಬೇರೆ ಬೇರೆ 49 ಭಾಷೆಗಳನ್ನ ಸೇರಿಸ್ಕೊಂಡು ಹಿಂದಿ ಅಂತಿದ್ದಾರೆ. ನಿಜವಾಗಿ ಹಿಂದಿ ಮಾತಾಡ್ತಾ ಇರೋ ಸಂಖ್ಯೆ 26, ಹಾಗಾಗಿ ಬಹುಸಂಖ್ಯಾತರು ಅಲ್ಲ ಅನ್ನೋದು. ಇಷ್ಟರ ನಂತರ ಹಿಂದಿನೇ ನೀವು ಬಹುಸಂಖ್ಯಾತರೇ ಆಗಿದ್ದು 76 ಆಗಿದ್ರೂ ಕೂಡ ಇನ್ನು ಉಳಿದ 24 ಜನ ಅಥವಾ ಇವತ್ತಿನ ದಿನ 74 ಜನಕ್ಕೆ ಅವರ ನುಡಿನಲ್ಲಿ ಸೇವೆ ಕೊಡಬೇಕು ಅನ್ನೋದು ಅವರ ಸಮಾನವಾದ ಹಕ್ಕಾಗುತ್ತೆ. ಹಾಗಾಗಿ ಒಂದು ಭಾಷೆ ಜಾಸ್ತಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಅದನ್ನು ರಾಷ್ಟ್ರಭಾಷೆ ಮಾಡೋಕ್ಕೆ ಈ ಭಾರತದಂಥ ದೇಶದಲ್ಲಿ ಅದು ಸೂಕ್ತ ಅಲ್ಲ ಅನ್ನೋದು ನಿಲುವಾಗುತ್ತೆ. ನಾವು ಮುಂದಿನ ಚಿತ್ರದ ಹತ್ರ ಹೋಗೋಣ. ಈಗ ಸರ್ಕಾರ ತನ್ನ ನೀತಿಯಾಗಿ ಹಿಂದಿನ ಪ್ರಚಾರ ಮಾಡಬೇಕು ಅಂತ ತನ್ನ ಸಂವಿಧಾನದಲ್ಲೂ ಬರ್ಕೊಂಡಿದೆ, ಹಾಗೆ ತಾನು ಅದಕ್ಕೋಸ್ಕರ ಬೇಕಾದಷ್ಟು ಕಾರ್ಯಯೋಜನೆಗಳನ್ನ ಮಾಡ್ಕೊಂಡಿದೆ. ಆದರೆ ಮೂಲ ಅದು ಮೂರು ಮಂತ್ರಗಳನ್ನ ಇದು ಅನುಸರಿಸ್ತಾ ಇದೆ. ಮೊದಲನೇದು ಪರ್ಸುಯೇಷನ್ ಅಂದರೆ ಒತ್ತಾಯ, ಎರಡನೇದು ಆಮಿಷ ಅಂದರೆ
ಇನ್ಸೆಂಟಿವ್ಸ್, ಮೂರನೇದು ಗುಡ್ ವಿಲ್ ಅಂದರೆ ವಿಶ್ವಾಸ. ಏನು ಈ ಮೂರು ಅಂತ ಹೇಳಿದ್ರೆ, ಇದಕ್ಕೆ ಉದಾಹರಣೆಯಾಗಿ ನೋಡಿ, ಒತ್ತಾಯ ಹೇಗೆ ಅಂತಂದರೆ, ನಿಮ್ಮ ಭಾರತೀಯ ರೈಲ್ವೆನಲ್ಲಿ, ಭಾರತೀಯ ಪಾಸ್ಪೋರ್ಟ್ ಕಚೇರಿನಲ್ಲಿ ಯಾಕೆ ನಮಗೆ ಒಂದು ಬ್ಯಾಂಕ್ನಲ್ಲಿ ಒಂದು ಖಾತೆ ತೆಗಿಬೇಕು ಅಂತಂದರೂ ನಮಗೆ ಇಂಗ್ಲೀಷ್ ಅಥವಾ ಹಿಂದಿ ಬರದೇ ಹೋದರೆ ಸಾಧ್ಯ ಇಲ್ಲ ಅನ್ನೋಂಥ ವ್ಯವಸ್ಥೆನ ಭಾರತ ಸರ್ಕಾರ ಕಟ್ಟಿಟ್ಟಿದೆ. ಇದೇನು ಮಾಡ್ತಾ ಇದೆ ಅಂದರೆ, ನಮ್ಮನ್ನು ಒತ್ತಾಯಪೂರ್ವಕವಾಗಿ ನಮ್ಮದನದ ನುಡಿನಲ್ಲಿ ವ್ಯವಹರಿಸೋದಕ್ಕೆ ಬಲವಂತ ಮಾಡ್ತಾ ಇದೆ. ಮತ್ತು ಎರಡನೇದು ಆಮಿಷ, ಇದು ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ನಾವು ಹಿಂದಿ ದಿನಾಚರಣೆ ಅಂತ ಸೆಪ್ಟೆಂಬರ್ 14ನ ಆಚರಣೆ ಮಾಡೋದನ್ನ ನೋಡ್ತಾ ಇದ್ದೀವಿ. ಆ ದಿನ ಯಾರು ಹಿಂದಿನಲ್ಲಿ ಭಾಷಣ ಮಾಡ್ತಾರೆ, ಹಿಂದಿನಲ್ಲಿ ಕಾರ್ಯಕ್ರಮ ಕೊಡ್ತಾರೆ, ಹಿಂದಿನಲ್ಲಿ ಸಹಿ ಹಾಕ್ತಾರೆ, ಇಂಥವ್ರನ್ನೆಲ್ಲ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಧನ ಕೊಡುವಂಥ ವ್ಯವಸ್ಥೆ, ಬಹುಮಾನ ಕೊಡುವಂಥ ವ್ಯವಸ್ಥೆನ ಭಾರತ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ತೆರಿಗೆದಾರರ ಕೋಟ್ಯಾಂತರ ರೂಪಾಯಿ ಹಣನ ಖರ್ಚು ಮಾಡ್ತಾ ಇದೆ. ಇಂಥ ಪ್ರೋತ್ಸಾಹನ ಹಿಂದಿ ಕೊಡೋದ್ರ ಜೊತೆಗೆ MRPL ಅನ್ನೋ ಸಂಸ್ಥೆಗೆ ಅತ್ಯುತ್ತಮವಾಗಿ ಹಿಂದಿನ ಜಾರಿ ಮಾಡಿದೆ ಸಂಸ್ಥೆ ಅಂತ ಪ್ರಶಸ್ತಿ ಕೊಟ್ಟಿದೆ 2012-13. MRPL ಏನು ಹಿಂದಿನ ಜಾರಿ ಮಾಡೋ ಸಂಸ್ಥೆ ಅಲ್ಲ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್ನ ವ್ಯವಹಾರ ಮಾಡುವಂಥ ಸಂಸ್ಥೆ. ಅಲ್ಲಿಗೂ ನೀವು ಹಿಂದಿ ಹೇರಿಕೆನ, ಅಲ್ಲೂ ಹಿಂದಿ ಜಾರಿ ಮಾಡೋದನ್ನು ನಾವು ಲೆಕ್ಕ ಹಾಕ್ತೀವಿ ಅನ್ನೋದಾದರೆ, ಎಷ್ಟು ಮಟ್ಟಿಗೆ ಭಾರತ ಸರ್ಕಾರ ಹಿಂದಿನ ಮುಂದೆ ತಳ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮೂರನೇದು, ರಾಜ್ಯ ಸರ್ಕಾರನೇ ವಿಶ್ವಾಸಕ್ಕೆ ತೆಗೆದುಕೊಂಡು ತಾನು ಹಿಂದಿನ ತೋರಿಸುವಂಥ ಪ್ರಯತ್ನ. ಇದು ನೋಡಿ, ಹಾಪ್ಕಾಮ್ಸು ಪೂರ್ತಿ ಕರ್ನಾಟಕ ರಾಜ್ಯ ಸರ್ಕಾರದ್ದು, ನಮ್ಮ ನಾಡಿನ ವ್ಯವಸ್ಥೆ, ಇಲ್ಲಿ ಬೇಡದೇನೆ ಹಿಂದಿ ಅಂತ ವ್ಯವಸ್ಥೆ ತೋರಿಸಿದ್ದಾರೆ. ನಮ್ಮ ಕಲಿಕೆಯಲ್ಲಿ ಸಾಂವಿಧಾನಿಕವಾಗಿ ಯಾವುದೇ ಒಂದು ಕಟ್ಟಳೆ ಇಲ್ಲದೆ ಹೋದರೂ, ಅಂದರೆ ಕಾನ್ಸ್ಟಿಟ್ಯೂಷನ್ ಆಬ್ಲಿಗೇಷನ್ ಇಲ್ಲದೇನು ಕೂಡ ಕಲಿಕೆಯಲ್ಲಿ ಮೂರು ಭಾಷೆನ ಕಲಿಸ್ತಾ ಇದ್ದೀವಿ. ಹಿಂದಿ ಜನರೇ ಒಂದು ಲೆಕ್ಕದಲ್ಲಿ ಒಂದು ಮೇಲ್ವರ್ಗದವರು, ಇನ್ನು ಉಳಿದವರೆಲ್ಲ ಕೆಳವರ್ಗದವರು ಅಂತ ಭಾರತ ಸರ್ಕಾರವೇ ತಾರತಮ್ಯ ಮಾಡ್ತಿರೋದಕ್ಕೆ ಸಾಕ್ಷಿಯಾಗಿದೆ. ಈ ಮೂರು ಸೂತ್ರಗಳನ್ನ ಬಳಸಿ ನಮ್ಮ ಬದುಕಿನ ಯಾವ ಯಾವ ಅಂಗಗಳ ಮೇಲೆ ಹಿಂದಿ ತನ್ನ ಕಬ್ಬಂದ ಬಾಹುಗಳನ್ನ ಚಾಚೋಕ್ಕೆ ಏರ್ಪಾಡು ಮಾಡ್ತಿದೆ ಭಾರತ ಸರ್ಕಾರ ಅನ್ನೋದನ್ನ ನಾವು ಮುಂದಿನ ಚಿತ್ರದಲ್ಲಿ ನೋಡೋಣ. ನೋಡಿ, ಇದು ಭಾಷಾ ಅಸಮಾನತೆ ಹೇಗೆ ನಡೀತಾ ಇದೆ ಅಂತಂದರೆ, ಒಬ್ಬ ನಾಗರಿಕನ ಜೀವನದಲ್ಲಿ ಅವನ ಕಲಿಕೆ, ಅವನು ಆಡಳಿತ, ಅವನ ನಾಡಿನ ಆಡಳಿತ, ಅವನ ಸುರಕ್ಷತೆಗಾಗಿ ಬೇಕಾಗಿರೋ ವ್ಯವಸ್ಥೆಗಳು, ಮತ್ತು ನಾಗರಿಕ ಸೇವೆಗಳು, ಸರ್ಕಾರ ಒದಗಿಸೋ ನಾಗರಿಕ ಸೇವೆಗಳು, ಗ್ರಾಹಕ ಸೇವೆಗಳು, ಖಾಸಗಿಯವರು ಒದಗಿಸೋ ಉತ್ಪನ್ನಗಳ ಅದರಲ್ಲಿ ಕೊಡುವಂಥ ಸೇವೆಗಳು, ಮಾಧ್ಯಮಗಳು, ಆ ನಾಡಿನ ಮಾಧ್ಯಮಗಳು, ಮನರಂಜನೆ ಮತ್ತು ಉದ್ಯೋಗಾವಕಾಶಗಳು, ಇವೆಲ್ಲ ಬಹಳ ಮುಖ್ಯವಾದ ಕ್ಷೇತ್ರಗಳು. ಈ ಎಲ್ಲ ಕ್ಷೇತ್ರಗಳಲ್ಲೂ ಭಾರತ ಸರ್ಕಾರವೇ ಪ್ರಾಯೋಜನೆ ಮಾಡ್ತಾ ಇರುವಂಥ ಒಂದು ತಾರತಮ್ಯದ ನೀತಿ ಹಿಂದಿಯನ್ನು ಮುಂದೆ ಮಾಡ್ತಾ ಇರೋದಾಗಿದೆ. ಇವುಗಳ ಮುಖಾಂತರ ಭಾರತ ಸರ್ಕಾರ ನಮ್ಮ ಮೇಲೆ ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದೆ ಅಂತ ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಒಂದೊಂದು ವಿಭಾಗದಲ್ಲೂ ಏನೇನು ಮಾಡ್ತಿದೆ ಅನ್ನೋದನ್ನ ಮುಂದಿನ ಚಿತ್ರದಲ್ಲಿ ನಾವು ನೋಡೋಣ. ಇದು ಕಲಿಕೆಗೆ ಸಂಬಂಧಪಟ್ಟ ವಿಷಯ. ಕಲಿಕೆ ಅನ್ನೋದು ರಾಜ್ಯದ ಪಟ್ಟಿನಲ್ಲಿ ಇದ್ದುದ್ದು ಈಗ ಜಂಟಿ ಪಟ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಸೇರಿಸ್ಕೊಂಡ್ಮೇಲೆ ಮೊದಲನೇದಾಗಿ ನಮ್ಗೆ ಕಾಣಿಸ್ತಾ ಇರೋದು ತ್ರಿಭಾಷಾ ಸೂತ್ರ. ಇದು ಒಂದು ರಾಜಿ ಸೂತ್ರ ಆಗಿದ್ದು, ಇದರಲ್ಲಿ ದಕ್ಷಿಣ ಭಾರತದ ದೇಶಗಳ ರಾಜ್ಯಗಳಲ್ಲಿ ಹಿಂದಿ ಕಲಿಸಬೇಕು ಮೂರನೇ ಭಾಷೆಯಾಗಿ, ಉತ್ತರದಲ್ಲಿ ದಕ್ಷಿಣ ಭಾಷೆಯನ್ನು ಕಲಿಸಬೇಕು ಅನ್ನೋ ಒಂದು ತಾರತಮ್ಯದ ಒಂದು ನೀತಿ ಇದಾಗಿದೆ. ಇದನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಅನುಸರಿಸ್ತಾ ಇದೆ. ಆದರೆ ಇಲ್ಲಿ ಕಡ್ಡಾಯವಾಗಿ ಹಿಂದಿ ಕಲಿತಾ ಇದ್ದಾವೆ ನಮ್ಮ ಮಕ್ಕಳು. ಉತ್ತರದ ಯಾವ ರಾಜ್ಯದಲ್ಲೂ ಯಾವ ಮೂರನೇ ಭಾಷೆಯಾಗಿ ಬೇರೆ ದಕ್ಷಿಣ ಭಾಷೆ ಕಲಿತಾ ಇರೋ ಉದಾಹರಣೆ ಇಲ್ಲ. ಈ ಮುಖಾಂತರ ಕನ್ನಡಿಗರಿಗೆ ಬಾಲ್ಯದಿಂದಲೇ ಹಿಂದಿನ ಕಲಿಸಿ ಹಿಂದಿ ಜನರ ವಲಸೆಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆನ ಕಟ್ತಾ ಇದೆ ನಮ್ಮ ಸರ್ಕಾರ. ಮತ್ತು ಹಿಂದಿ ರಾಷ್ಟ್ರಭಾಷೆ ಅನ್ನೋ ಸುಳ್ಳನ್ನು ನಮ್ಮ ಪಠ್ಯಪುಸ್ತಕಗಳಲ್ಲಿ ಹಚ್ಚಿ ಹಾಕೋದ್ರ ಮುಖಾಂತರ ಮಕ್ಕಳಲ್ಲಿ ಒಂದು ತಮ್ಮ ಭಾಷೆ ಬಗ್ಗೆ ಕೀಳರಿಮೆನ ಹುಟ್ಟಾಗ್ತಾ ಇದೆ. ಮತ್ತು ಇದೇ ಕೇಂದ್ರೀಯ ಪಠ್ಯಕ್ರಮಗಳು ಅಂತಂದರೆ ಒಳ್ಳೆಯ ದರ್ಜೆಯ ಶಾಲೆಗಳನ್ನ ಕೇಂದ್ರ ಸರ್ಕಾರ ಕಟ್ಟಿ ಅಲ್ಲಿಗೆ ನೀವು ಪ್ರವೇಶ ಪಡಿಬೇಕು ಅಂದರೆ ಹಿಂದಿ ಕಲಿಬೇಕು, ಹಿಂದಿನಲ್ಲಿ ಪ್ರವೇಶ ಪರೀಕ್ಷೆಗಳನ್ನ ಎದುರಿಸಬೇಕು ಅನ್ನೋಂಥ ಕಟ್ಟಳೆ ಮಾಡೋದ್ರ ಮುಖಾಂತರ ಹಿಂದಿಯೇತರ ಜನರನ್ನ ಎರಡನೇ ದರ್ಜೆ ನಾಗರಿಕರಾಗಿ ಮಾಡ್ತಾ ಇದೆ. ಇದು ಕಲಿಕೆಯಲ್ಲಿ ಮಾಡ್ತಿರುವಂಥ ಹಿಂದಿ ಹೇರಿಕೆಯ ಒಂದು ಸಣ್ಣ ನೋಟ ಆಗಿದೆ. ಮತ್ತು ನಾವು ಆಡಳಿತದಲ್ಲಿ ತಾರತಮ್ಯ ಹೇಗೆ ನಡೀತಾ ಇದೆ ಅನ್ನೋದನ್ನು ಮುಂದಿನ ಚಿತ್ರದಲ್ಲಿ ನೋಡೋಣ. ಗೆಳೆಯರೇ, ಇದು ನೋಡಿ ಭಾರತದ ಆಡಳಿತ ವ್ಯವಸ್ಥೆಗೆ ಹಿಡಿದಿರೋ ಕೈಗನ್ನಡಿ. ಭಾರತದ ಆಡಳಿತ ವ್ಯವಸ್ಥೆ ಡಿಪಾರ್ಟ್ಮೆಂಟ್ ಆಫಿಷಿಯಲ್ ಲ್ಯಾಂಗ್ವೇಜ್ ಪ್ರಕಾರ ಒಂದು ಕಾಯ್ದೆ ಮಾಡಿಕೊಂಡಿದೆ. ಹಿಂದಿಯಲ್ಲಿ ಬರೆದಂಥ ಒಂದು ಪತ್ರಕ್ಕೆ ಹಿಂದಿನಲ್ಲೇ ಉತ್ತರ ಕೊಡಬೇಕು ಕೇಂದ್ರ ಸರ್ಕಾರಿ ಕಚೇರಿಗಳು ಅಂತ. ಬಹಳ ಸರಳವಾಗಿ ಕಾಣುವಂಥ ಈ ಕಾನೂನು ಹೇಗಿದೆ ಅಂತಂದರೆ, ನಮ್ಮ ಅಚ್ಚ ಕನ್ನಡ ಪ್ರದೇಶವಾದಂಥ ಕನಕಪುರದ ಒಂದು ಹಳ್ಳಿನಲ್ಲಿರೋ ಒಂದು ಅಂಚೆ ಕಚೇರಿಗೆ ಯಾರಾದರೂ ನಾಗರಿಕ ಹಿಂದಿನಲ್ಲಿ ಪತ್ರ ಬರೆದ್ರೆ ಅದಕ್ಕೆ ಉತ್ತರ ನಾವು ಹಿಂದಿನಲ್ಲೇ ಬರೀಬೇಕಾಗತ್ತೆ. ಅದಿಲ್ಲದೆ ಹೋದರೆ ಈ ಕಾನೂನನ್ನು ಈ ಒಂದು ನಿಯಮನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಸೊ ಇಂಥ ವ್ಯವಸ್ಥೆನ ಕನ್ನಡದವ್ರಿಗೆ ಯಾವತ್ತಾರ ಕಟ್ಕೊಟ್ಟಿದ್ದಾರಾ? ಕನ್ನಡದಲ್ಲೇ ನಾವು ಬರೆಯೋ ಪತ್ರಕ್ಕೆ ಕೇಂದ್ರ ಸರ್ಕಾರ ನಮ್ಮ ಕನ್ನಡದಲ್ಲಿ ಉತ್ತರ ಬರೀಬೇಕು ಅಂತ ಕಡ್ಡಾಯ ಇಲ್ಲ. ಹೀಗೆ ನಮಗೆ ತಾರತಮ್ಯ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಇದೊಂದು ಸಣ್ಣ ಉದಾಹರಣೆ. ಕೆಲ ವರ್ಷಗಳ ಹಿಂದೆ ಮಾಹಿತಿ ಹಕ್ಕು ಕಾಯ್ದೆಗೆ ಒಂದು ತಿದ್ದುಪಡಿ ತರಬೇಕಾದ್ರೆ ಜನರ ಅಭಿಪ್ರಾಯನ ಕೇಳಿತ್ತು ಕೇಂದ್ರ ಸರ್ಕಾರ. ಈ ಅಭಿಪ್ರಾಯಗಳನ್ನ, ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡಬೇಕಾದ್ರೆ ಈ ಕಾನೂನಲ್ಲಿ ಹೇಳ್ತಾರೆ, ಈ ಜಾಹೀರಾತಲ್ಲಿ ಹೇಳ್ತಾರೆ, ನೀವು ಅದನ್ನು ಇಂಗ್ಲೀಷು ಅಥವಾ ಹಿಂದಿನಲ್ಲಿ ಮಾತ್ರ ಬರ್ಕೊಡ್ಬೇಕು ಅಂತ ಹೇಳುತ್ತೆ. ಅಂದರೆ ಕನ್ನಡಿಗರು ಕೊಡೋ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ ಅಂತನ, ಅಥವಾ ಕನ್ನಡದಲ್ಲಿ ಕೊಡೋ ಅಭಿಪ್ರಾಯ
ಅಭಿಪ್ರಾಯಕ್ಕೆ ಏನು ತೂಕ ಇಲ್ಲ ಅಂತನ. ಇದು ಯಾವ ರೀತಿ ಸಮಾನತೆ, ಎಲ್ಲ ನಾಗರಿಕರು ಹೇಗೆ ಸಮಾನರು ಅನ್ನೋದನ್ನ ಇದನ್ನು ನೋಡೇ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಮತ್ತು ಭಾರತದ ಸಂವಿಧಾನದಲ್ಲಿ ಬರೆದಿರೋದೇನೆಂದರೆ 348ನೇ ವಿಧಿಯಲ್ಲಿ ಹೇಳುತ್ತೆ, ನಮ್ಮ ಪಾರ್ಲಿಮೆಂಟ್ ಶಲ್ ಬಿ ಟ್ರಾನ್ಸಾಕ್ಟೆಡ್ ಇನ್ ಹಿಂದಿ ಆರ್ ಇಂಗ್ಲೀಷ್. ನಮ್ಮ ಸಂಸತ್ತಿನ ಭಾಷೆ ಹಿಂದಿ ಅಥವಾ ಇಂಗ್ಲೀಷ್ ಆಗಿರಬೇಕು ಅಂತ ಹೇಳುತ್ತೆ. ಅಂದರೆ ಬರೀ ಕನ್ನಡ ಮಾತ್ರ ಬಲ್ಲ ಒಬ್ಬ ಸಂಸದ ನೀವು ನಮ್ಮ ಭಾರತೀಯ ಸಂಸತ್ತಲ್ಲಿ ಹೋಗಿ ಕೂತ್ಕೊಂಡ್ರೆ ತನ್ನ ಅಭಿಪ್ರಾಯನ ಮುಕ್ತವಾಗಿ ಹಂಚ್ಕೊಳ್ಳೋಕ್ಕಾಗಲ್ಲ. ಅದಕ್ಕೊಬ್ಬ ತರ್ಜುಮೆದಾರನ ಹುಡ್ಕೋಬೇಕು, ಅದಕ್ಕೆ ಅನುಮತಿ ತಗೋಬೇಕು. ಇಂಥ ಒಂದು ವ್ಯವಸ್ಥೆ ಇದೆ ಅಂತಂದರೆ ಅಲ್ಲಿ ತಾರತಮ್ಯ ತಾಂಡವವಾಡ್ತಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಈಗ ನಾವು ಸುರಕ್ಷತೆ ದೃಷ್ಟಿಯಿಂದ ನಮ್ಮನ್ನು ಹೇಗೆ ಕಡೆಗಣಿಸ್ತಾ ಇದೆ, ನಮ್ಮನ್ನು ಯಾವ ರೀತಿ ಲೆಕ್ಕಕ್ಕೆ ತಗೊಂಡಿದೆ ಭಾರತ ಸರ್ಕಾರ ಅನ್ನೋದನ್ನು ಮುಂದಿನ ಚಿತ್ರದಲ್ಲಿ ನೋಡೋಣ. ಇದು ನಮ್ಮ ನಿತ್ಯ ಜೀವನದಲ್ಲಿ ಕಾಣುವಂಥದ್ದು. ಇದು ಬೆಂಗಳೂರು ಮೈಸೂರು ರೈಲಿನಲ್ಲಿ ಓಡಾಡಬೇಕಾದ್ರೆ ತೆಗೆದಿರುವಂಥ ಚಿತ್ರ. ಇಲ್ಲಿ ಏನಾದರೂ ಅಪಘಾತ ಸಂಭವಿಸಿದ್ರೆ ತುರ್ತು ನಿರ್ಗಮನ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಮಾಹಿತಿ ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ. ಅಂದರೆ ಏನು, ಬೆಂಗಳೂರು ಮೈಸೂರು ಮಧ್ಯೆ ಓಡಾಡೋ ಕನ್ನಡಿಗರು ಅವ್ರ ಸುರಕ್ಷತೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲವಾ? ಅಥವಾ ನಿಮಗೆ ಸುರಕ್ಷತೆ ಬೇಕು ಅಂದರೆ ಹಿಂದಿ ಕಲ್ತ್ಕೊಳ್ಳಿ, ಇಂಗ್ಲೀಷ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದೆಯಾ? ಈ ಮಾತುಗಳು, ಈ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಅಂದರೆ ನಮ್ಮ ನಾಡಿನ ಒಳಗೆ ನಾವು ಪರತಂತ್ರರಾಗಿದ್ದೀವಿ, ಅತಂತ್ರರಾಗಿದ್ದೀವಿ ಅನ್ನೋದು ಕಾಣಿಸ್ತಾ ಇದೆ. ಇದು ಬರೀ ನಾಡಲ್ಲ, ನಮ್ಮ ಮನೆ ಒಳಗೂ ನಾವು ಅತಂತ್ರರೇ. ನೋಡಿ, ಈ ಚಿತ್ರದಲ್ಲಿ ಅಡುಗೆ ಸಿಲಿಂಡರ್ ಚಿತ್ರ ಇದು. ಇದ್ರ ಮೇಲೆ ಹಾಕಿರೋ ಸುರಕ್ಷತೆ ಮಾಹಿತಿ ಕೂಡ ನಮ್ಮ ಕನ್ನಡದಲ್ಲಿ ಇಲ್ಲ. ಅಂದರೆ ಕನ್ನಡದ ಗೃಹಿಣಿಯರ, ಕನ್ನಡದ ಜನರ, ಕನ್ನಡದ ಮಕ್ಕಳ ಸುರಕ್ಷತೆ ಬಗ್ಗೆ ಭಾರತ ಸರ್ಕಾರಕ್ಕೆ ಒಂದು ತೃಣ ಮಾತ್ರದ ಕಾಳಜಿಯೂ ಇಲ್ಲ, ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ಇದಕ್ಕೆ ಕಾರಣ ಏನು? ಔಷಧಿಗಳ ಮೇಲೆ ಕೊಟ್ಟಿರೋ ಮಾಹಿತಿ ಕೂಡ ಇದೇ ರೀತಿ ಹಿಂದಿ ಇಂಗ್ಲೀಷಲ್ಲಿದೆ. ಇದಕ್ಕೆ ಕಾರಣ ಏನಂತಂದರೆ, ಔಷಧ ಮತ್ತು ಇದು ಕಾಸ್ಮೆಟಿಕ್ಸ್ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾನೂನು ಮಾಡಿಕೊಂಡಿದೆ. ಇದರಲ್ಲಿ ಸ್ಪಷ್ಟವಾಗಿ ಬರೀತಾರೆ, ನೀವು ಎಚ್ಚರಿಕೆ ಸೂಚನೆಗಳನ್ನು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕೊಡಬೇಕು ಅಂತ. ಕನ್ನಡದಲ್ಲಿ ಕೊಡಬೇಕು ಅಂತ ಕಾಯ್ದೆ ಇಲ್ಲ, ಹಾಗಾಗಿ ಅವರು ಕನ್ನಡದಲ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ಏನೋ ತೊಂದರೆ ಆದರೆ ಇದು ಕನ್ನಡಿಗರಿಗೆ ಏನು ತೊಂದರೆ ಆಗುತ್ತೋ ಅದಕ್ಕೆ ಭಾರತ ಸರ್ಕಾರ ನೇರವಾಗಿ ಹೊಣೆ ಆಗುತ್ತೆ. ಇಂಥ ತಾರತಮ್ಯದ ವ್ಯವಸ್ಥೆ ನಿವಾರಣೆ ಆಗೋದ್ರ ಬಗ್ಗೆ ನಾವು ಕೆಲಸ ಮಾಡಬೇಕಾಗಿದೆ. ಮುಂದಿನ ಇದರಲ್ಲಿ ನನ್ನ ನಾಗರಿಕ ಸೇವೆ, ಕೇಂದ್ರ ಸರ್ಕಾರವೇ ಕೊಡ್ತಿರೋವಂಥ ಸೇವೆ ಬಗ್ಗೆ ನಾನು ನಿಮ್ಮ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ಚಿತ್ರದ ಕಡೆ ಹೋಗೋಣ. ಈ ಚಿತ್ರಗಳು ನಾಗರಿಕ ಸೇವೆಯಲ್ಲಿ ನಮ್ಮ ಮೇಲೆ ಆಗ್ತಿರೋ ತಾರತಮ್ಯನ ತೋರಿಸ್ತಾ ಇದೆ. ಇದು ನೋಡಿ, ನಾವು ಯಾವುದೋ ಬ್ಯಾಂಕಲ್ಲಿ ಬಳಸುವಂಥ ಚೆಕ್ಕು, ಈ ಚೆಕ್ಕಲ್ಲಿ ಕನ್ನಡ ಇಲ್ಲವೇ ಇಲ್ಲ, ಇಂಗ್ಲೀಷ್ ಮತ್ತು ಹಿಂದಿನಲ್ಲಿದೆ. ಬರೀ ಕನ್ನಡ ಮಾತ್ರ ಓದೋಕ್ಕೆ ಬರೆಯೋಕ್ಕೆ ಬರೋವಂಥವನಿಗೆ ಈ ಚೆಕ್ಕನ್ನ ಬಳಸಬೇಕು ಅನ್ನೋದು ತೊಡಕಿನ ವಿಷಯ. ಇದು ಬರೀ ಚೆಕ್ಕಿಗೆ ಸಂಬಂಧಪಟ್ಟಿಲ್ಲ, ಪೋಸ್ಟ್ ಆಫೀಸ್ನಲ್ಲಿ ಬರೆಯುವಂಥ ಒಂದು ಸೇವಿಂಗ್ಸ್ ಬ್ಯಾಂಕ್ ಆಗ್ತಾ ಇದು ಒಂದು ಚೀಟಿ, ಆ ದುಡ್ಡು ತುಂಬುವಂಥ ಚೀಟಿ ಕೂಡ ಹಾಗೇ ಇರುತ್ತೆ. ಟೋಲ್ ಪ್ಲಾಜಾಗಳಿದೆ, ಬೆಂಗಳೂರು ಮೈಸೂರು ಮಧ್ಯೆ ಓಡಾಡೋ ರೈಲಲ್ಲಿ ಕೂಡ ನಮಗೆ ಕನ್ನಡದಲ್ಲಿ ಮಾಹಿತಿ ಇಲ್ಲ. ಮೈಸೂರು ಟು ಬೆಂಗಳೂರು ಹೋಗ್ತಾ ಇದ್ದಾರೆ ಅನ್ನೋ ಊರಿನ ಹೆಸರು ಕೂಡ ಅವರು, ಸ್ಟೇಷನ್ನ ಹೆಸರು ಕೂಡ ಅವರು ಹಿಂದಿ ಇಂಗ್ಲೀಷಲ್ಲಿ ಮಾತ್ರ ಹಾಕ್ತಾರೆ. ಇದು ಯಾಕೆ ಹೀಗೆ ಮಾಡ್ತೀರಾ ಅಂತಂದರೆ ಮತ್ತೆ ಭಾರತ ಸರ್ಕಾರದ ಕಾನೂನಿನ ಕಡೆಯೇ ಕೈ ತೋರಿಸ್ತಾರೆ. ಇಲ್ಲಿ ನಿಯಮ ಹೇಳುತ್ತೆ, ಹಿಂದಿ ಇಂಗ್ಲೀಷಲ್ಲಿ ಕೊಡಬೇಕಾದ ಕಡ್ಡಾಯ, ಕನ್ನಡದಲ್ಲಿ ಅದು ಕೊಡಲೇಬೇಕು ಅಂತೇನಿಲ್ಲ, ಕೊಟ್ಟರೆ ಒಳ್ಳೆಯದು, ಜಾಗ ಇಲ್ಲದವ್ರು ಕೊಡದೇ ಇದ್ರೂ ಪರವಾಗಿಲ್ಲ ಅಂತ ಭಾರತ ಸರ್ಕಾರವೇ ಹೇಳುತ್ತೆ. ಅಷ್ಟು ಸಾಕು ಕೊಡದೇ ಇರೋರಿಗೆ. ಹಾಗಾಗಿ ಇಂಥ ಕೇಂದ್ರ ಸರ್ಕಾರ ಒದಗಿಸುವ ಸೇವೆಗಳಲ್ಲಿ ಕನ್ನಡದ ಕಡೆಗಣನೆ ಅಥವಾ ನಮ್ಮ ನೆಲದ ನುಡಿಯ ಕಡೆಗಣನೆ, ಇದು ಕರ್ನಾಟಕದಲ್ಲಿ ಕನ್ನಡ ಇರ್ಬೋದು, ಇನ್ನೊಂದು ಕಡೆ ಆ ನಾಡಿನ ಭಾಷೆ ಇರ್ಬೋದು, ಅದನ್ನು ಕಡೆಗಣಿಸುವಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಈ ತಾರತಮ್ಯ ಹಿಂದಿ ಭಾಷಿಗರಿಗೆ ಮಾತ್ರ ಎಲ್ಲೋದರೂ ಸವಲತ್ತು ಹಿಂದಿಲಿ ಸಿಗುವಂಥ ವ್ಯವಸ್ಥೆನ ಭಾರತ ಸರ್ಕಾರ ಮಾಡ್ತಿರೋದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾವು ಮುಂದಿನ ಚಿತ್ರದ ಹತ್ರ ಹೋಗೋಣ. ಅಲ್ಲಿ ಗ್ರಾಹಕ ಸೇವೆ ಬಗ್ಗೆ ಒಂದೆರಡು ವಿಷಯ ತಿಳ್ಕೊಳ್ಳೋಣ. ಇದು ಗ್ರಾಹಕ ಸೇವೆಗೆ ಸಂಬಂಧಿಸಿದ್ದು, ಅಂದರೆ ಖಾಸಗಿ ಸಂಸ್ಥೆಗಳು ಕೊಡುವಂಥ ಸೇವೆಗಳು. ಇಲ್ಲಿ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹಿಂದಿನಲ್ಲಿ ಬರೆಯುವಂಥ ರಸ್ತೆ ಬದಿನಲ್ಲಿ ಹಾಕಿರುವಂಥ ಫಲಕಗಳು ಕಾಣ್ತವೆ. ನಾವು ಕೊಳ್ಳೋ ಉತ್ಪನ್ನಗಳು ಮ್ಯಾಗಿ ಇವುಗಳಲ್ಲಿ ನೀವು ಹಿಂದಿನಲ್ಲಿ ಬರೆದಿರೋದು ಕಾಣುತ್ತೆ. ಮತ್ತು ನಮ್ಮದೇ ನಾಡಿನ ಹೆಮ್ಮೆ ಉತ್ಪನ್ನ ಅಂತ ಹೇಳ್ತೀವಿ ಮೈಸೂರು ಸ್ಯಾಂಡಲ್ ಸೋಪು, ಇಲ್ಲಿ ಕೂಡ ಕನ್ನಡ ತೀರಾ ಮೂಲೆ ಗುಂಪು ಮಾಡಿರೋದನ್ನ ಕಾಣ್ತಾ ಇದೆ. ಮತ್ತು ಕೋಲ್ಗೇಟ್ ಥರದ ಉತ್ಪನ್ನಗಳಲ್ಲಿ ಹಿಂದಿನಲ್ಲಿರೋದು ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ, ಯಾಕೆ ನಮಗೆ ಖಾಸಗಿಯವರು ಕನ್ನಡದಲ್ಲಿ ಸೇವೆನ ಕೊಡೋದಕ್ಕೆ ಹಿಂಜರಿತಾರೆ ಅಂತ ನೋಡಿದ್ರೆ, ಇದಕ್ಕೂ ಕೂಡ ಭಾರತದ ಒಂದು ಕಾಯ್ದೆಯ ಕಾರಣ. ಇದು ಹೇಳುತ್ತೆ, ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಅನ್ನೋದರಲ್ಲಿ ಪ್ಯಾಕೇಜಿಂಗ್ ಆ್ಯಂಡ್ ಲೇಬಲಿಂಗ್ ಬಗ್ಗೆ ಒಂದು ನಿಯಮ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮಾಹಿತಿನ ಇಂಗ್ಲೀಷ್ ಅಥವಾ ಹಿಂದಿಯಿಂದ ದೇವನಾಗರಿ ಲಿಪಿಯಲ್ಲಿ ಕೊಡಬೇಕು ಅನ್ನೋ ರೀತಿ ಒಂದು ಬರ್ಕೊಂಡಿದ್ದಾರೆ. ಹೀಗೆ ಬರೆದಿರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಸಂಸ್ಥೆಗಳಿಗೆ ಕಾನೂನಿನ ಪ್ರಕಾರವಾಗಿ ಕೊಡಲೇಬೇಕಾದ ಸೇವೆಗಳು ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ. ಉಳಿದದ್ದೇನು ನಾವು ಕನ್ನಡದಲ್ಲಿ ಕೇಳಿದ್ರೆ ಅದು ನಮಗೆ ಅವರಿಗೆ ಉಪಕಾರ ಕೊಟ್ಟ ಹಾಗೆ
ಬಗ್ಗೆ ಅವರ ನಡವಳಿಕೆಗಳಿರ್ತವೆ ಅಥವಾ ಸಾರ್ವಜನಿಕರ ಒತ್ತಾಯ ಕೊಟ್ಟಾಗಿರ್ತವೆ. ಇದೇನು ಮಾಡ್ತಾ ಇದೆ, ನಮ್ಮ ನಾಡಲ್ಲಿ ನಾವು ನಮ್ಮ ಭಾಷೆನಲ್ಲಿ ಸೇವೆ ಬೇಕು ಅನ್ನೋದನ್ನು ಹೋರಾಟ ಮಾಡಿ ಪಡ್ಕೊಳ್ಳುವಂಥ ದುಸ್ಥಿತಿಗೆ ನಮ್ಮನ್ನು ತಳ್ತಾ ಇದೆ. ಕಾನೂನು ಪ್ರಕಾರ ಇದಕ್ಕೆ ಒಂದು ಬೆಂಬಲ ಬರಬೇಕಾಗಿದೆ ಅಂತಂದರೆ ಕನ್ನಡದಲ್ಲೂ ಕೊಡಬೇಕು ಕರ್ನಾಟಕದಲ್ಲಿ ಅನ್ನೋವಂಥ ಕಾಯ್ದೆ ಬರಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ನಾನು ಇವಾಗ ಮುಂದಿನ ಒಂದು ಚಿತ್ರದ ಹತ್ರ ಹೋಗೋಣ. ಈ ಒಂದು ನೀವು ಚಿತ್ರದಲ್ಲಿ ನೋಡ್ತಾ ಇರೋದೆಲ್ಲ ಹಿಂದಿ ಜಾಹೀರಾತುಗಳು ನಿಮ್ಮ ಕಣ್ಣು ಕಾಣಿಸ್ತಾ ಇದೆ, ಆದರೆ ಇವೆಲ್ಲ ಬಂದಿರೋದು ಕನ್ನಡದ ದಿನಪತ್ರಿಕೆಗಳಲ್ಲಿ. ಕನ್ನಡದ ದಿನಪತ್ರಿಕೆಗಳಲ್ಲಿ ಹಿಂದಿ ಲಿಪಿಯ ಜಾಹೀರಾತುಗಳು, ಹಿಂದಿ ಜಾಹೀರಾತುಗಳು ಯಾರಿಗೋಸ್ಕರ? ಉದಾಹರಣೆಗೆ ನೀವಿಲ್ಲಿ ಈ ಒಂದು ಜಾಹೀರಾತು ನೈಋತ್ಯ ರೈಲ್ವೆನವರು ಪ್ರಕಟಿಸಿರುವಂಥದ್ದು. ಈ ಜಾಹೀರಾತಲ್ಲಿ ನೀವು ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಪಕ್ಕದವರು ಅಪರಿಚಿತರು ಕೊಡುವಂಥ ತಿಂಡಿ ತಿನಿಸುಗಳನ್ನ ತಗೋಬೇಡಿ, ವಿಷ ಇರ್ಬೋದು ಅನ್ನೋದನ್ನು ಹೇಳ್ತಾ ಇದೆ. ಇಷ್ಟೊಂದು ಮಹತ್ವದ ಜಾಹೀರಾತನ್ನು ಕನ್ನಡ ನಾಡಲ್ಲಿ ಇವರು ಹಿಂದಿನಲ್ಲಿ ಕೊಡೋದ್ರ ಉದ್ದೇಶ ಏನು? ಇದು ಯಾರನ್ನು ಮುಟ್ಟತ್ತೆ? ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಮತ್ತೆ ನೋಡಿ, ಈ ಇದು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಮತ್ತು ಇಂದಿನ ಮೋದಿಯವರ ನೇತೃತ್ವದ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ, ಎರಡೂ ಸರ್ಕಾರಗಳು ಮಾಡ್ತಿರೋ ಕೆಲಸ ಒಂದೇನೆ, ಕನ್ನಡ ನಾಡಿನಲ್ಲಿ ಹಿಂದಿನಲ್ಲಿ ಜಾಹೀರಾತುಗಳನ್ನು ಎಗ್ಗು ಸಿಗ್ಗು ಇಲ್ಲದೆ ಕೊಡ್ತಾ ಇದ್ದಾರೆ. ಇವ್ರ ಉದ್ದೇಶ ಏನು? ಯಾರನ್ನು ಮುಟ್ಟಕ್ಕೆ ಹೊರಟಿದ್ದಾರೆ? ಇದರಿಂದ ಕನ್ನಡಿಗರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಇದು ಕಾಣಿಸ್ತಾ ಇರೋದು ನಮಗೆ ಇದರೆಲ್ಲ ಹಿಂದಿರುವಂಥದ್ದು ನಿಯಮಗಳು. ರಾಜಭಾಷಾ ಆಯೋಗದ ನಿಯಮ ಹೇಳುತ್ತೆ, ನೀವು ಕೊಡೋ ಪ್ರತಿ ಜಾಹೀರಾತುಗಳ ಒಟ್ಟು ಜಾಹೀರಾತುಗಳ ಸಂಖ್ಯೆಯಲ್ಲಿ ಅರ್ಧದಷ್ಟು ಹಿಂದಿನಲ್ಲಿರಬೇಕು ಕನಿಷ್ಠ ಪಕ್ಷ ಅಂತ. ಹಾಗಾಗಿ ನಿಮ್ಗೆ ಅರ್ಥ ಆಗುತ್ತೋ ಜನರಿಗೆ ಮುಟ್ಟುತ್ತಾ ಇಲ್ವೋ ಅನ್ನೋದು ಭಾರತ ಸರ್ಕಾರಕ್ಕೆ ಬೇಕಾಗೇ ಇಲ್ವೇನೋ ಅನಿಸ್ತಾ ಇದೆ. ಅವ್ರಿಗೆ ಬೇಕಿರೋದು ಹಿಂದಿನ ಜನರಿಗೆ ಮುಟ್ಟಿಸೋದಾಗಿದೆ, ಇದರೊಳಗಿರೋ ಮಾಹಿತಿನ ಅಲ್ಲ. ಇದು ನಮ್ಮ ನಾಡಿನಲ್ಲಿ ನಾವು ಎರಡನೇ ದರ್ಜೆ ಅವರು ಆಗಿದ್ದೀವಿ ಅನ್ನೋದಕ್ಕೆ ಒಂದು ಜ್ವಲಂತವಾದ ಉದಾಹರಣೆಯಾಗಿದೆ. ಗೆಳೆಯರೆ, ಮುಂದಿನ ಒಂದು ಚಿತ್ರದಲ್ಲಿ ನಾವು ಮನೋರಂಜನೆ ಕ್ಷೇತ್ರದ ಬಗ್ಗೆ ಮಾತಾಡೋಣ, ಬನ್ನಿ. ಇದು ಮನೋರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಬಹುಶಃ ನಿಮಗೆ ಇಡೀ ಪ್ರಪಂಚದಲ್ಲಿ ಭಾರತೀಯ ಸಿನಿಮಾ ಅಂತಂದರೆ ಹಿಂದಿ ಸಿನಿಮಾ ಅಂತ ಬಿಂಬಿಸ್ತಾ ಇರೋವಂಥ ಏರ್ಪಾಡನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣವೇ ಭಾರತ ಸರ್ಕಾರ. ಮತ್ತು ನಮಗೆ ಸೆನ್ಸಾರ್ ಬೋರ್ಡ್ ಅಂತಿದೆ, ಈ ಬೋರ್ಡು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳು 120 ಸಿನಿಮಾ ವರ್ಷದಲ್ಲಿ ತಯಾರಾಗುತ್ತೆ. ಇದು ಕೊಡೋವಂಥ ಸೆನ್ಸಾರ್ ಸರ್ಟಿಫಿಕೇಟ್ನ 120 ಕನ್ನಡದಲ್ಲಿ ಅಚ್ಚು ಮಾಡಿ ಕೊಡೋದಕ್ಕೆ ಇವ್ರಿಗೆ ಸಮಸ್ಯೆ ಏನು? ಯಾಕೆ ಇವರು ಹಿಂದಿ ಇಂಗ್ಲೀಷಲ್ಲಿ ಮಾತ್ರ ಕೊಡ್ತಾರೆ ಅನ್ನೋದು ನೋಡಿದಾಗ ನಮ್ಮ ಒಂದು ಒಂದು ಮೇಲ್ಮೈಯ ಒಂದು ಭಾವನೆ ಏನಿದೆ, ನಾವು ಮೇಲ್ನವರು ಅನ್ನೋದು ಅದು ಎದ್ದು ಕಾಣಿಸ್ತಾ ಇದೆ. ಇದು ಇಲ್ಲಿ ನೋಡಿ, ಇದು ಭಾರತದ ದೂರದರ್ಶನ ಮತ್ತು ಆಕಾಶವಾಣಿ ಕೇಂದ್ರಗಳ ಚಿತ್ರಗಳು. ಭಾರತದಲ್ಲಿ ದೂರದರ್ಶನ ಮತ್ತು ಆಕಾಶವಾಣಿಗಳು 1990 ಬರೋ ತನಕ ಭಾರತದಲ್ಲಿ ಹಿಂದಿ ಹರಡೋದಕ್ಕೆ ಬಳಸಲಾದ ಅತಿ ದೊಡ್ಡ ಸಾಧನೆಗಳಾಗಿತ್ತು. ಬಹುಶಃ ನಿಮಗೆ ನೆನಪಿರ್ಬೋದು, ಕೆಲವರಿಗೆ ದಿನ ಸಾಯಂಕಾಲ 15 ನಿಮಿಷದ ಕನ್ನಡ ಕಾರ್ಯಕ್ರಮ ನಮ್ಮ ದೂರದರ್ಶನದಲ್ಲಿ ಬರ್ತಾ ಇತ್ತು ಅಂತ. ಹೀಗೆ ಪ್ರತಿಯೊಂದು ಸೌಕರ್ಯವನ್ನು ಕೂಡ ಭಾರತ ಸರ್ಕಾರ ಹಿಂದಿ ಹೇರಿಕೆ ಮಾಡೋದಕ್ಕೆ ಸಾಧನಗಳಾಗಿ ಮಾಡಿಕೊಳ್ತಾ ಇದೆ. ನಮ್ಮ ನಾಡಿನಲ್ಲೇ ನಮ್ಮ ಮೇಲೆ ಹಿಂದಿನ ಹೇರ್ತಾ ಇದೆ, ಯಾವುದೇ ಲಜ್ಜೆ ಇಲ್ಲದೆ. ಈಗ ನಾವು ಮುಂದಿನ ಬಹುಮುಖ್ಯವಾದ ಒಂದು ವಿಷಯ ಇದು, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ನೋಡೋಣ, ಬನ್ನಿ. ಕೇಂದ್ರ ಸರ್ಕಾರದ ಉದ್ಯೋಗಗಳು ಸಾಕಷ್ಟಿವೆ, 48 ಲಕ್ಷದಷ್ಟು ಉದ್ಯೋಗಗಳಿವೆ ಅಂತಾರೆ. ಈ ಉದ್ಯೋಗಗಳಲ್ಲಿ ನೀವು ಅರ್ಜಿ ಹಾಕಬೇಕಾದ್ರೆ ಯಾವ ರೀತಿ ನಿಯಮಗಳನ್ನ ಕೇಂದ್ರ ಸರ್ಕಾರ ರೂಪಿಸಿದೆ ಅನ್ನೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇದು ಮೊದಲನೇದು, ಇದು ಕೆಲವು ವರ್ಷಗಳ ಹಿಂದೆ ನೈಋತ್ಯ ರೈಲ್ವೆ ಅಂದರೆ ಈ ನೈಋತ್ಯ ರೈಲ್ವೆ ಬಹುಪಾಲು ಕರ್ನಾಟಕದಲ್ಲಿ ಓಡಾಡುವಂಥ ರೈಲು, ಕರ್ನಾಟಕದ ರೈಲ್ವೆ ನಿಲ್ದಾಣಗಳು, ಇಲ್ಲಿ ಡಿ ದರ್ಜೆ ನೌಕರಿಗೆ ಅವರು ಕರೆ ಕೊಟ್ಟಿದ್ದರು, ಅರ್ಜಿ ಆಹ್ವಾನಿಸಿದರು. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಯಾರು ಅಭ್ಯರ್ಥಿಗಳಿದ್ದಾರೆ ಅವರು ಅರ್ಜಿನ ತಮ್ಮ ಕೈಯಾರೆ ಬರೀಬೇಕು, ಕಪ್ಪಿಂಕಲ್ಲಿ ಬರೀಬೇಕು, ಆದರೆ ಬರೆಯೋರು ಇಂಗ್ಲೀಷ್ ಅಥವಾ ಹಿಂದಿನಲ್ಲಿ ಮಾತ್ರ ಬರೀಬೇಕು ಅಂತ ಹೇಳಿದರು. ಅಂದರೆ 8ನೇ ಕ್ಲಾಸ್ ಪಾಸಾಗಿರೋವಂಥ ವಿದ್ಯಾರ್ಹತೆನ ಈ ಹುದ್ದೆ ಬಯಸ್ತಾ ಇತ್ತು. 8ನೇ ಕ್ಲಾಸ್ ಪಾಸಾಗಿರುವಂಥ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಅಭ್ಯರ್ಥಿ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಹೇಗೆ ತಾನೇ ಅರ್ಜಿ ಬರೆಯೋದಕ್ಕೆ ಸಾಧ್ಯ? ಈ ಮುಖಾಂತರ ಅದು ಅಲ್ಲದೆ ಸ್ಪಷ್ಟವಾಗಿ ಹೇಳಿಕೆ ಕೊಡ್ತಾರೆ, ನೀವು ಬೇರೆ ಭಾಷೆಯಲ್ಲಿ ಬರೆದ್ರೆ ನಿಮ್ಮ ಕೈಯಾರೆ ಬರೀದೇ ಹೋದರೆ ನಿಮ್ಮ ಅರ್ಜಿನ ಸಾರ ಸಗಟಾಗಿ ತಿರಸ್ಕಾರ ಮಾಡ್ತೀವಿ, ಕಸ ತಿಪ್ಪೆಗೆಸಿತೀವಿ ಅಂತ. ಅಂದರೆ ಇವ್ರು ಮಾಡ್ತಿರೋದು ಏನಂತಂದರೆ, ಹಿಂದಿ ಬಲ್ಲವರಿಗೆ ನಮ್ಮ ನಾಡಿನಲ್ಲಿ ಕೆಲಸದ ಅವಕಾಶ ಒದಗಿಸ್ಕೊಡ್ತಾ ಇರೋದು. ನೀವು ಬಹುಶಃ ನೀವು ಬೇರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನೇಮಕಾತಿನಲ್ಲಿ ನೋಡಿದ್ರು, ನೀವು ಪ್ರಶ್ನೆ ಪತ್ರಿಕೆಗಳನ್ನು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಡ್ತಾರೆ, ಇಂಟರ್ವ್ಯೂನ ನೀವು ಸಂದರ್ಶನನ ಹಿಂದಿನಲ್ಲಿ ತೊಗೋಬೋದು ಅಂತ ಹೇಳ್ತಾರೆ. ಇದು ವಿಮಾ ಇಲಾಖೆಗೂ ಕೂಡ ಇದೇ ಅನ್ವಯ ಆಗುತ್ತೆ. ಇದರ ಅರ್ಥ ಏನಂದರೆ, ಹಿಂದಿಯನ್ನು ತಾಯ್ನುಡಿಯಾಗಿ ಹೊಂದಿರುವಂಥ ಒಬ್ಬ ವ್ಯಕ್ತಿಗೆ ಅವನಿಗೆ ತನ್ನ ಉದ್ಯೋಗ ಅವಕಾಶಗಳು ಹಿಂದಿನಲ್ಲೇ, ಅವನ ಪ್ರವೇಶ ಪತ್ರಿಕೆ ಪರೀಕ್ಷೆಗಳನ್ನ ಬರೀಬೋದು, ಹಿಂದಿನಲ್ಲಿ ಸಂದರ್ಶನಗಳನ್ನ ಕೊಡ್ಬೋದು, ಹಾಗಾಗಿ ಅವನಿಗೆ ಬಹಳ ಸುಲಭವಾಗಿ ಸಿಗುತ್ತೆ. ಅದೇ ಒಬ್ಬ ಕನ್ನಡಿಗನಿಗೆ ಅಲ್ಲಿ ಒಂದು ಅಥವಾ ಬೇರೆ ತಮಿಳಿನವನಿಗೆ ಅಥವಾ ಒಬ್ಬ ಮಹಾರಾಷ್ಟ್ರದವನಿಗೆ ಅಥವಾ ಬೆಂಗಾಲಿಗೆ ಅವನು ತಾನು ಪರೀಕ್ಷೆ ಬರೀಬೇಕು, ಕೇಂದ್ರ ಸರ್ಕಾರಿ ನೌಕರಿ ಗಿಟ್ಟಿಸ್ಕೋಬೇಕು ಅಂದರೆ ಅಥವಾ ಹಿಂದಿ ಬರಬೇಕು, ಇಲ್ಲ ಅಂತಂದರೆ ಅವನಿಗೆ ಇಂಗ್ಲೀಷ್ ಬರಬೇಕು.
ಮಾಡಬೇಕು. ಈ ಥರ ಒಂದು ಒತ್ತಡ ಸೃಷ್ಟಿಸಿದ ಮುಖಾಂತರ ಕನ್ನಡಿಗರನ್ನು ಕೇಂದ್ರ ಸರ್ಕಾರಿ ನೌಕರಿಗಳಿಂದ ಅಥವಾ ಇತರೆ ಭಾರತೀಯರನ್ನು ಹಿಂದಿಯೇತರನ್ನು ಕೇಂದ್ರ ಸರ್ಕಾರಿ ನೌಕರಿಗಳಿಂದ ವಂಚನೆ ಮಾಡುವಂಥ ಕೆಲಸನ ಭಾರತ ಸರ್ಕಾರ ಮಾಡ್ಕೊಂಡು ಬಂದಿದೆ. ಇದು ಬಹು ಒಂದು ತಾರತಮ್ಯ ಅನ್ನೋದು ನನ್ನ ಭಾವನೆ. ಈಗ ನಾವು ಮುಂದಿನ ಚಿತ್ರದ ಹತ್ರ ನೋಡೋಣ. ನಾವು ಬಹಳ ನಮ್ಮ ಬೆಂಗಳೂರಿನಲ್ಲಿ ನಾವು ಭಾಳ ಕೇಳ್ತಾ ಇರ್ತೀವಿ ತ್ರಿಭಾಷಾ ಸೂತ್ರ. ಯಾವ ಕೇಂದ್ರ ಸರ್ಕಾರಿ ಕಚೇರಿಗೆ ಹೋದರೂ ತ್ರಿಭಾಷಾ ಸೂತ್ರ ಇರಬೇಕು, ಕನ್ನಡ ಇರಬೇಕು. ಯಾವ ತ್ರಿಭಾಷಾ ಸೂತ್ರ ಇದು ಎಲ್ಲಿದೆ? ಇದು ಕಲಿಕೆಗೆ ಮಾಡಿಕೊಂಡಿರೋ ಒಂದು ಒಪ್ಪಂದ. ಎಲ್ಲ ಕಡೆ ತ್ರಿಭಾಷಾ ಸೂತ್ರ ಇರಬೇಕು, ಕನ್ನಡನೂ ಇರಬೇಕು, ಕನ್ನಡ ನಾಡಲ್ಲಿ ಕನ್ನಡನೂ ಇರಬೇಕು ಅನ್ನೋ ದುಸ್ಥಿತಿಗೆ ನಾವು ಇವತ್ತು ತಲುಪಿದ್ದೀವಿ. ತ್ರಿಭಾಷಾ ಸೂತ್ರ ನಮಗೆ ವಾಸ್ತವದಲ್ಲಿ ಅದು ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಅಲ್ಲ, ಹಾಗಾಗಿ ಅದರ ಅಗತ್ಯ ಖಂಡಿತ ಇಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಅಲ್ಲದೆ ಹೋದರೂ ಏನು ಸಮಸ್ಯೆ ಅನ್ನೋದು ನಾವು ಈ ಚಿತ್ರದಲ್ಲಿ ನಾವು ನೋಡ್ಬೋದು. ನೋಡಿ, ತ್ರಿಭಾಷಾ ಸೂತ್ರ ಬಂದು ನಿಮಗೆ ಈ ಚಿತ್ರದಲ್ಲಿ ಮೆಟ್ರೋನಲ್ಲಿ ಮೂರು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿನಲ್ಲಿದೆ. ಮೊದಲು ಕನ್ನಡ ಇದೆ, ಎಲ್ಲ ಒಂದೇ ಅಕ್ಷರದ ಅಳತೆ ಕಾಣಿಸ್ತಾ ಇದೆ. ನಮಗೆ ಮುಂದೆ ನೀವು ಇವತ್ತಿನ ವಿಮಾನ ನಿಲ್ದಾಣಕ್ಕೆ ಹೋದರೆ ನಿಮ್ಮ ಕನ್ನಡದ ಅಕ್ಷರಗಳ ಅಳತೆ ನೋಡಿ, ನೀವು ದುರ್ಬೀನ್ ಹಾಕ್ಕೊಂಡು ನೋಡೋ ಪರಿಸ್ಥಿತಿ ಇದೆ. ದುಸ್ಥಿತಿ ಅಂದರೆ ನಾಳೆ ಈ ಪರಿಸ್ಥಿತಿ ಬರುತ್ತೆ. ಇದು ಈಗಾಗಲೇ ಬೆಂಗಳೂರಿನ ಸೌತರ್ನ್ ಸರ್ಕಲ್ಲಿರೋ ವಿಜಯ ಬ್ಯಾಂಕಿಂದ ತೆಕ್ಕೊಂಡಿರುವಂಥ ಫೋಟೋ ಇದು. ಇದರಲ್ಲಿ ಕನ್ನಡದ ಸುಳುಹು ಕೂಡ ಇಲ್ಲ. ಇಂಥ ದುಸ್ಥಿತಿಗೆ ನಮ್ಮ ನಾಡಲ್ಲಿ ನಮ್ಮ ಜನರನ್ನು ತಳ್ಳೋದಾದರೆ ಇದು ಯಾವ ತ್ರಿಭಾಷಾ ಸೂತ್ರ? ಈ ಚಿತ್ರದಲ್ಲಿ ನಾವು ಹೇಗೆ ಭಾರತ ಕೇಂದ್ರ ಸರ್ಕಾರ ತನ್ನ ಸಂಪನ್ಮೂಲ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಾ ಇದೆ ಭಾಷೆಗಳಿಗೆ ಅನ್ನೋದು ಸ್ಪಷ್ಟವಾಗಿ ನೋಡ್ಬೋದು. ಇದು ನಿಮಗೆ ಫುಟ್ಬಾಲ್ ಕಾಣಿಸ್ತಾ ಇದೆ, ಇನ್ನೊಂದು ಗಾಲ್ಫ್ ಬಾಲ್ ಕಾಣಿಸ್ತಾ ಇದೆ. ಇದು 2009 2013 ಇಸ್ವಿವರೆಗೆ ಇದು ಒಂದು ಭಾಷಾ ಕೇಂದ್ರೀಯ ಭಾಷಾ ಸಂಸ್ಥೆಗಳು ಖರ್ಚು ಮಾಡಿರೋ ವೆಚ್ಚ. ಇದು ಹಣ ಹಿಂದಿಗೆ 138 crore rupees ಅಷ್ಟು ಖರ್ಚು ಮಾಡಿದ್ರೆ ಉಳಿದ ಎಲ್ಲ ಭಾಷೆಗಳು ಸೇರಿ 4.5 crore ಹಣ ಖರ್ಚು ಮಾಡ್ತಾರೆ. ಅಂದರೆ ಭಾರತ ಕೇಂದ್ರ ಸರ್ಕಾರ ಹಂಚಿಕೆ ಮಾಡ್ತಿರೋದ್ರಲ್ಲೂ ತಾರತಮ್ಯ ಎದ್ದು ಕಾಣಿಸ್ತಾ ಇದೆ ಅಂತ. ಇದು ಕಳೆದ ವಾರ ನಾವು ನೋಡಿದಾಗೆ ಒಂದು ವಿಶ್ವ ಹಿಂದಿ ಸಮ್ಮೇಳನ ನಡೀತು. ಈ ಸಮ್ಮೇಳನದಲ್ಲಿ ಮಾತಾಡ್ತಾ ಹಿಂದಿನ ವಿಶ್ವಸಂಸ್ಥೆಯ ಭಾಷೆಯಾಗಿ ಮಾಡಬೇಕು, 129 ರಾಷ್ಟ್ರಗಳ ಒಂದು ಸಮ್ಮತಿ ತಗೋತೀವಿ, ಇದಕ್ಕೆ ಸಹಮತಿ ತಗೋತೀವಿ ಅಂತ ಕೇಂದ್ರ ಸರ್ಕಾರದವ್ರು ಮಾತಾಡ್ತಾ ಇದ್ರು. ನೀವು ಅದಕ್ಕೆ ಗಮನಿಸಿದ್ರೆ ಹಾಗೆ ಮಾಡಲಿಕ್ಕೆ ವೆಚ್ಚ ವರ್ಷಕ್ಕೆ $41 million ಅಷ್ಟು ಖರ್ಚಾಗುತ್ತೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಭಾರತ ಸರ್ಕಾರ ಬಹಳ ಸಂತೋಷವಾಗಿ ಒಪ್ಕೊಂಡಿದೆ. 275 crore rupees ಅಷ್ಟು ಮೊತ್ತನ ನಾವು ಪ್ರತಿ ವರ್ಷ ಭಾರತ ಸರ್ಕಾರ ಭರಿಸೋಕ್ಕೆ ತಯಾರಾಗಿದ್ದೀವಿ, ಹಿಂದಿ ವಿಶ್ವಸಂಸ್ಥೆ ಒಂದು ಭಾಷೆ ಆಗಲಿ ಅಂತ. ನೀವು ಗಮನಿಸಿ ನೋಡಿ, ಕನ್ನಡ ಅಥವಾ ಕನ್ನಡದಂಥ ಇನ್ಯಾವ 22 ಭಾಷೆಗಳು ಇಲ್ಲಿದೆ, ಇವುಗಳನ್ನು ಭಾರತದ ಆಡಳಿತ ಭಾಷೆ ಮಾಡಿದ್ರೆ ವರ್ಷಕ್ಕೆ ಖರ್ಚಾಗೋದು 250 crore. ಈ 250 crore ಖರ್ಚು ಮಾಡೋಕ್ಕೆ ನಾವು ತಯಾರಿಲ್ಲ, ಹಿಂದಿನ ವಿಶ್ವಸಂಸ್ಥೆಯಲ್ಲಿ ಇದು ಒಂದು ಭಾಷೆ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳುತ್ತೆ. ಇಂಥ ತಾರತಮ್ಯದ ನೀತಿ ಭಾರತ ರೂಪಿಸ್ಕೊಂಡಿದೆ. ಈ ರೀತಿ ನೀತಿಗಳ ಮೂಲ ಎಲ್ಲಿದೆ ಅನ್ನೋದನ್ನು ನಾವು ಮುಂದಿನ ಚಿತ್ರದಲ್ಲಿ ನೋಡೋಣ. ಗೆಳೆಯರೇ, ಇದುವರೆಗೂ ನಾವು ನೋಡ್ಕೊಂಬಂದ್ವಿ ಭಾರತದ ಭಾಷಾ ನೀತಿಯಿಂದ ಹೇಗೆಲ್ಲ ನಮ್ಮ ಜೀವನದ ಮೇಲೆ ದುಷ್ಪರಿಣಾಮಗಳಾಗ್ತಿವೆ ಅಂತ. ಇದರ ಮೂಲ ಏನಿದೆ ಅಂತಂದರೆ, ನಾವು ಜನರ ನುಡಿಗೆ ಬದಲಾಗಿ ಎಲ್ಲ ಕಡೆ ಹಿಂದಿ ಬಳಕೆ ಮಾಡ್ತಿದೆ ಭಾರತ ಸರ್ಕಾರ ಅನ್ನೋದನ್ನು ನಾವು ಇದುವರೆಗೂ ನೋಡಿದ್ವಿ. ಇದಕ್ಕೆ ಹೇಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಒತ್ತಾಯ, ಆಮಿಷ ಮತ್ತು ವಿಶ್ವಾಸ ಇವುಗಳ ಮೂರು ಮಂತ್ರ ಬಳಸಿ ಭಾರತ ಸರ್ಕಾರ ಈ ಥರ ತಂತ್ರಗಳನ್ನ ಹೂಡಿ ಹಿಂದಿ ಹೇರಿಕೆ ಮಾಡ್ತಾ ಇದೆ ಅಂತ. ಇದು ಯಾಕೆ ಹಿಂಗಾಗ್ತಿದೆ ಅಂತಂದರೆ, ಇದು ರಾಜಭಾಷಾ ಆಯೋಗ ಅಂತ ಭಾರತ ಸರ್ಕಾರ ಮಾಡಿಕೊಂಡಿದೆ. ಈ ರಾಜಭಾಷಾ ಆಯೋಗ ಹೇಗಾಯಿತು ಅಂತಂದರೆ, ಇದು ಸಂವಿಧಾನದ 344 ವಿಧಿಯಲ್ಲಿ ಬರೆದಿದೆ. ರಾಜಭಾಷಾ ಆಯೋಗ ಮಾಡಿ ಹಿಂದಿ ಪ್ರಚಾರ ಮಾಡಿ ಅನ್ನೋದನ್ನ ಭಾರತ ಸರ್ಕಾರಕ್ಕೆ ಭಾರತ ಸಂವಿಧಾನವೇ ಹೇಳ್ತಾ ಇದೆ. ಇದು ಭಾರತ ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ ಇದೆ. ಇದಕ್ಕೂ ಕಾರಣ ಏನಪ್ಪ ಅಂತ ಹೇಳಿದ್ರೆ, 343 ವಿಧಿ ಇಲ್ಲಿ ತನ್ನ ಭಾರತ ಹಿಂದಿನ ತನ್ನ ಆಡಳಿತ ಭಾಷೆ ಜೊತೆಯಲ್ಲಿ ಇಂಗ್ಲೀಷ್ ಕೂಡ ಅಂತ ಹೇಳಿದೆ. ಹೀಗೆ ಹೇಳಿರೋದು ಕಾರಣವೇ ಇವತ್ತು ನಮ್ಮ ಮೇಲೆ ಇಂಥ ತಾರತಮ್ಯದ ಒಂದು ವ್ಯವಸ್ಥೆ ಹುಟ್ಕೊಂಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ತಾರತಮ್ಯದ ವ್ಯವಸ್ಥೆ ಭಾರತ ಸರ್ಕಾರ ಹೊಂದಿರಬೇಕಾದ್ರೆ ಇದಕ್ಕೆ ಮದ್ದೇನು? ಇದಕ್ಕೆ ಮದ್ದು ಸಂವಿಧಾನದ 17 ಭಾಗದಲ್ಲಿರುವಂಥ 343 ವಿಧಿಯಿಂದ 351 ವಿಧಿವರೆಗೆ ಬರೆದಿರುವಂಥ ಸಾಲುಗಳನ್ನು ಭಾರತ ಸರ್ಕಾರ ಬದಲಾಯಿಸಬೇಕು. ಇದಕ್ಕೆ ಸಂಸತ್ತು ಅನುಮೋದನೆ ಕೊಟ್ಟು ಬದಲಾವಣೆ ಆಗಬೇಕಾಗಿದೆ. ಹಾಗೆ ಬದಲಾವಣೆ ಮಾಡಿ ಎಲ್ಲ 8 ಪರಿಚ್ಛೇದದಲ್ಲಿ ಗುರುತಿಸಿರೋ 22 ಭಾಷೆಗಳು ಯಾವುದಿದೆ ಇವೆಲ್ಲವನ್ನೂ ಕೂಡ ಭಾರತ ಸರ್ಕಾರದ ಆಡಳಿತ ಭಾಷೆಗಳು ಅಂತ ಘೋಷಣೆ ಮಾಡಬೇಕಾಗಿದೆ. ಹೀಗೆ ಮಾಡೋದ್ರ ಮುಖಾಂತರ ಕನ್ನಡ ನಾಡಿನಲ್ಲಿ ಕನ್ನಡದ ಸಾರ್ವಭೌಮತ್ವನ ಎತ್ತಿ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹಿಂದಿ ನಾಡಿನಲ್ಲಿ ಹಿಂದಿಯ ಸಾರ್ವಭೌಮತ್ವ ಇರುತ್ತೆ. ಹೀಗೆ ಆಯಾ ನಾಡಿನಲ್ಲಿ ಆಯಾ ಭಾಷೆಯ ಸಾರ್ವಭೌಮತ್ವ ಕಟ್ಟೋದ್ರಿಂದ ಆಡಳಿತ ಜನರಿಗೆ ಹತ್ತಿರ ಆಗುತ್ತೆ, ಜನ ಪ್ರಜಾಪ್ರಭುತ್ವಕ್ಕೆ ಆಗ ಅರ್ಥ ಸಿಗುತ್ತೆ. ಈ ಧ್ವನಿನ ಯಾವುದೋ ಒಂದು ಭಾಷಿಕ ಜನರು ಎತ್ತುತ್ತಿಲ್ಲ. ಇವತ್ತಿನ ದಿನ ಭಾರತದಲ್ಲಿ
ಬೇರೆ ಬೇರೆ ಭಾಷೆ ಜನರು ಎತ್ತುತ್ತಾ ಇದ್ದೀವಿ. ಇವತ್ತಿನ ದಿನ ನಡೆದಂಥ ಬೆಂಗಳೂರಿನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಕೂಡ ಹಲವಾರು ಬೇರೆ ಭಾಷೆಯ ಜನರು ಬಂದಿದ್ದಾರೆ. ಅವರೆಲ್ಲರೂ ಇದರಲ್ಲಿ 8ನೇ ಪರಿಚ್ಛೇದದ ಎಲ್ಲ ನುಡಿಗಳು ಆಡಳಿತ ಭಾಷೆಗಳಾಗಲಿ ಅಂತ ಹಲವಾರು ಸಹಿಗಳನ್ನ ಹಾಕಿದ್ದಾರೆ. ನೂರಾರು ಸಹಿಗಳ ಮಧ್ಯೆ ನೀವು ತಮಿಳಿನಲ್ಲಿ ಸಹಿಗಳನ್ನ ನೋಡಬಹುದು, ಮಲಯಾಳಂ ಭಾಷೆಯಲ್ಲಿ ಸಹಿ ಮಾಡಿರೋರನ್ನ ನೋಡ್ಬೋದು, ಕನ್ನಡದಲ್ಲಿ ಮಾಡಿರೋರನ್ನ ನೋಡ್ಬೋದು, ಹಾಗೆ ಮರಾಠಿನಲ್ಲಿ ಬಂದಿರೋರು ಇದ್ದಾರೆ. ಬಹಳಷ್ಟು ಜನ ಹಿಂದಿಯೇತರರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಧ್ವನಿ ಇವತ್ತಿನ ದಿನ ಸಣ್ಣದಾಗಿ ಕೇಳಿಸ್ತಾ ಇರ್ಬೋದು, ಈ ಧ್ವನಿನೇ ನಾಳೆ ಭಾರತದ ಒಗ್ಗಟ್ಟನ್ನು ಉಳಿಸೋದಕ್ಕೆ ಸಾಧನ ಆಗುತ್ತೆ. ಈ ಧ್ವನಿಯಿಂದ ಎಲ್ಲರಿಗೂ ಸಮಾನ ಅವಕಾಶ ಸಿಗುತ್ತೆ, ಎಲ್ಲರಿಗೂ ಉದ್ಯೋಗ ಅವಕಾಶಗಳು, ಮತ್ತೊಂದು ನಮ್ಮ ನಾಡಿನಲ್ಲಿ ತಾವು ಪರತಂತ್ರ ಬದುಕ್ತಾ ಇರೋ ನಿಜವಾದ ಸ್ವಾತಂತ್ರ್ಯ ಅನುಭವಿಸುವಂಥ ಒಂದು ಅವಕಾಶನ ಇದು ಕಟ್ಕೊಡುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಾಷಾ ಸಮಾನತೆಗಾಗಿ ಭಾರತಕ್ಕೆ ಒಂದು ಭಾಷಾ ನೀತಿ ಸಮಾನತೆಯನ್ನು ಎತ್ತಿಡಿಯೋ ಭಾಷಾ ನೀತಿ ಬೇಕು ಅನ್ನೋ ದಿಕ್ಕಿನಲ್ಲಿ ಧ್ವನಿ ಎತ್ತೋಣ, ನಾವೆಲ್ಲರೂ ಕೈಗೂಡಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.